ಗುರುಜಿ ಈಗ ಸಂಸ್ಕಾರಗಳ ಕುರಿತು ತಿಳಿಸಿಕೊಡೋ ಸಮಯ. ಈ ಸಂಸ್ಕಾರದಲ್ಲ ವಿಚಾರದ ಒಂದು ಜ್ಞಾಪಿಸಬೇಕು. ಮೇ 6ರಿಂದ 18ನೇ ತಾರೀಕು ಅಷ್ಟೊತ್ತಿಗೆ ಜಗನ್ಮಾತೆ ಭೂಸ್ಪರ್ಶವನ್ನು ಮಾಡ್ತಾಳೆ. ಈ ಸತ್ಯವಾಗಿರ್ತಕ್ಕಂಥ ವಾಕ್ಯದಲ್ಲಿ ಎಷ್ಟೋ ಜನಕ್ಕೆ ಮುಂದಿನ ಪ್ರಕೃತಿಯ ಪ್ರಳಯವಾಗೋ ಸಮಯಕ್ಕೆ ಮೊದಲೇ ಆ ಜಗನ್ಮಾತೆ ಬಂದು ಪರಮೇಶ್ವರನ ಸೇರಕ್ಕೆ ಮೊದಲು ತಾನು ಪರಮೇಶ್ವರನ ಸ್ವಾಗತ ಮಾಡೋಕ್ಕೆ ಭೂಮಿಗೆ ಇಳಿತಾಳೆ. ಎಷ್ಟೋ ಜನಕ್ಕೆ ವಾದ ವಿವಾದ ಮಾಡಿದ್ರು. ಏನಂತ, ಅಯ್ಯೋ ನಾವು ಮೊದಲಿಂದ ಪೂಜಾ ಪುನಸ್ಕಾರ ಮಾಡಿದ್ವಿ, ಇರಲಿಲ್ವ ದೇವರು ಅಂತ. ದೇವರು ಖಂಡಿತವಾಗ್ಲೂ ಭೂಮಿಯ ಮೇಲೆ ಇದ್ದಿದ್ರೆ ಭೂಮಿ ಯಾವತ್ತೂ ಅಲ್ಲೋಲ ಕಲ್ಲೋಲ. ಅವ್ರು ಕೇವಲ ಒಂದು ಶಕ್ತಿಯನ್ನು ಕೊಟ್ಟಿದ್ದಾನೆ. ನೀವು ಏನು ದೇವರು ಅಷ್ಟೇ ಕೇವಲ ಅನ್ಕೊಂಡ್ಬಿಟ್ಟಿದ್ದೀರಾ ಭಾಳ ಜನಗಳು. ದೇವರು ಸುಮ್ಮನೆ ಶಕ್ತಿನ ಕೊಟ್ಟರೆ ಸಾಕು, ಅವನಿರ್ತಕ್ಕಂಥದ್ರಲ್ಲಿ ಒಂದು ಆಯುಧವನ್ನು ಸುಮ್ಮನೆ ಹಂಗಿಟ್ರೆ ಸಾಕು, ಅಷ್ಟೊಂದು ಶಕ್ತಿ ಇರುತ್ತೆ. ಅವನು ಅಪಾರವಾಗಿರ್ತಕ್ಕಂಥ ಶಕ್ತಿ, ಆ ಶಕ್ತಿಯನ್ನು ತಡ್ಕೊಳಕ್ಕೆ ಸಾಧ್ಯವಿಲ್ಲ ಮನುಷ್ಯರು, ಮಾನವರು. ಸಾಧ್ಯವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರಾದಿಗಳೇ ತಡ್ಕೊಳಕ್ಕಾಗದೆ ಮೂರ್ಛೆ ಹೋದರು ಆ ಲಲಿತಾ ತ್ರಿಪುರ ಸುಂದರಿ ಆಗಿರ್ತಕ್ಕಂಥ ಆದಿಶಕ್ತಿಯ ಶಕ್ತಿಗಳನ್ನು. ಅದರಿಂದ ಅವಳು ಕಿಂಚಿತ್ ಒಂದು ಶಕ್ತಿಯನ್ನು ಹಂಗೆ ಕೊಟ್ಟಿರ್ತಾಳೆ. ಆ ಶಕ್ತಿಗೆ ಇಷ್ಟೆಲ್ಲ ಆಗ್ತಕ್ಕಂಥದ್ದು. ಅವಳು ಸುಮ್ಮನೆ ಅಕ್ಷಿ ಅಂದರೆ ಆ ಕಡೆ ಬಿರುಗಾಳಿ ಫುಲ್ ಹೊಟ್ಟೋಗತ್ತೆ ಭೂಮಿ, ಈ ಕಡೆ ಸುಮ್ಮನೆ ಒಂದು ಸ್ವಲ್ಪ ಅಂದರೆ ಒಳಭಾಗದಲ್ಲಿ ಹೊಟ್ಟೋಗುತ್ತೆ ಭೂಮಿ. ಈ ರೀತಿ ಬ್ರಹ್ಮಾಂಡಗಳಲ್ಲಿ ಅಖಿಲಾಂಡ ಕೋಟಿಯಾಗಿರ್ತಕ್ಕಂಥ ಅಖಿಲಾಂಡೇಶ್ವರಿ ಅಡಗಿರ್ತಕ್ಕಂಥ ಈ ಒಂದು ಜಗತ್ ಸಮೂಹದಲ್ಲಿ ನಾವುಗಳು ಪಾಲ್ಗೊಳ್ಬೇಕು ಅಂದರೆ ಎಂಥ ಒಂದು ಸೇವೆ. ಅದಕ್ಕೆ ಭಿಕ್ಷೆ ಪಾತ್ರೆಯನ್ನು ಅನ್ನಪೂರ್ಣೇಶ್ವರಿ ಹೇಗೆ ಇಟ್ಕೊಂಡು ಹೋದ್ಲು, ಆ ಅನ್ನಪೂರ್ಣೇಶ್ವರ ಹತ್ರ ಹೋಗಿರ್ತಕ್ಕಂಥವನು ಪರಮೇಶ್ವರ. ಅದಕ್ಕೆ ಬ್ರಹ್ಮ ಕಪಾಲವನ್ನು ಅವನು ಇಟ್ಕೊಂಡದ. ಇವತ್ತಿನ ದಿವಸ ಆ ದೇವಿ ನವದುರ್ಗೆ ಸ್ವರೂಪದಲ್ಲಿ ಪೂಜೆ ಪುನಸ್ಕಾರವನ್ನು ಯಾಗ ಹವನಾದಿಗಳಿಗೆ ಮಾಡೋಕ್ಕೆ ಎಷ್ಟು ಜನಕ್ಕೆ ಲಭ್ಯವೋ, ಎಷ್ಟು ಜನಕ್ಕೆ ಕರ್ಮಾನುಸಾರಕ್ಕೆ ಕರ್ಮ ಕಳ್ಕೊಳ್ಳೋಕ್ಕೆ ಅವಕಾಶವು ಅಂದರೆ ಈ ರೀತಿಯಾದ ಒಂದು ಧಾನ್ಯ. ಆ ಧಾನ್ಯಗಳನ್ನು ಯಾವ ರೀತಿ ಅಕ್ಕಿ, ಬೇಳೆ ಇತ್ಯಾದಿಗಳು ಅಂದರೆ ಕಡಲೆ ಹಿಟ್ಟು ಇತ್ಯಾದಿಗಳು, ಪ್ರಸಾದಗಳಾಗಿರ್ತಕ್ಕಂಥ ವಿಚಾರಗಳಲ್ಲಿ ಆಜ್ಯ ಅಂತ ಮೊದಲಾಗಿ ತುಪ್ಪ, ಅದರಲ್ಲಿ ಬೆಲ್ಲ, ಕೊಬ್ಬರಿ ಇತ್ಯಾದಿ ದೇವತೆಗಳಿಗೆ ಒಂದೊಂದು ಹವಿಸು ನಾವು ಧಾನ್ಯಗಳು. ಆ ರೀತಿಯಾದ ಒಂದು ಸೇವೆಗಳಲ್ಲಿ ಅರಿಶಿಣ ಕುಂಕುಮ ಬಹಳ ಮುಖ್ಯ. ಈ ರೀತಿಯಾಗಿ ಪ್ರತಿಯೊಬ್ಬರೂ ನವದುರ್ಗೆಯರಿಗೆ ಹಾಕ್ತಕ್ಕಂಥ ಆ ಸೀರೆಗಳಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು 12 ಸೀರೆಗಳು, 12 ರೇಷ್ಮೆ ಸೀರೆಗಳು. ಯಾಕೆಂದರೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ 9 ನವದುರ್ಗೆಯರಿಗೆ 9 ಸೀರೆಗಳು ಹೋಮಕ್ಕೆ ಹವನಾನುಗ್ರಹದಲ್ಲಿ ಹಾಕ್ತಕ್ಕಂಥ ವಿಚಾರ. ಅದಕ್ಕೆ 9 3 12 ಆಗಿ ಬರ್ತಕ್ಕಂಥ ಗುರುತತ್ವದಲ್ಲಿ ಸಾಕ್ಷಾತ್ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೇ ಶ್ರೀ ಗುರುವೇ ನಮಃ. ಇವತ್ತಿನ ಸಂಸ್ಕಾರದಲ್ಲಿ ಏನು ಅಂದರೆ ಪ್ರತಿಯೊಂದು ಯುವ ಪೀಳಿಗೆನೂ ಜೀವನದಲ್ಲಿ ತಿಳ್ಕೊಳ್ಳಿ. ಇನ್ನು ಮೇಲಾದರೂ ತಂದೆ ತಾಯಿ ಗೌರವ ಕೊಡಿ. ಬಂದಿರ್ತಕ್ಕಂಥ ನೆಂಟರು ಅಂಕಲ್ಲು ಆಂಟಿ ಅಂತೇಳಿ ಹಾಯ್ ಅಂಕಲ್, ಹಾಯ್ ಆಂಟಿ ಅನ್ನೋದೆಲ್ಲ, ಅದನ್ನೆಲ್ಲ ಬಿಟ್ಟು ಬಿಸಾಕ್ಬಿಟ್ಟು ಗೌರವದಿಂದ ಹೋಗ್ಬಿಟ್ಟು ಒಂದು ನಮಸ್ಕಾರ ಹಾಕಿ ನಮ್ಮ ಸಂಸ್ಕಾರವನ್ನು ಉಳಿಸ್ಕೊಳ್ಳಿ. ಆ ದೊಡ್ಡವರಿಗೆ ನಮಸ್ಕಾರ ಮಾಡೋದು, ಅಜ್ಜಿ ತಾತಂದ್ರೆ ಹೋಗಿ ನಮಸ್ಕಾರ ಮಾಡೋದು ಯಾವತ್ತೋ ಹುಟ್ಟಿದಬ್ಬದ ದಿವಸ ಅಲ್ಲ. ಹೋಗಿ ಆ ಗೌರವ ನಮಸ್ಕಾರ ಮಾಡಿದ್ರೆ ಅವ್ರು ಕೊಡೋತಕ್ಕಂಥ ಆಶೀರ್ವಾದ, ಒಳ್ಳೆ ಕೆಟ್ಟ ಮನಸ್ಸಿರೋರು ಕೂಡ ನಾವು ಒಳ್ಳೆಯವನಾಗೋ ಅವಕಾಶಗಳು. ಅವರು ಕೂಡ ಅಕಸ್ಮಾತ್ ಕುಲ್ ಮನಸ್ಸು ಉಲ್ಗು ಬುದ್ದಿದ್ರೆ ಇವಳು ನಮ್ಮ ಅಕ್ಕನ ಮಗಳು, ಇವಳು ಹಿಂಗೆ ಆಗಬಾರ್ದು ಅಂತಿರುತ್ತೆ. ನೀವು ಹೋಗಿ ನಮಸ್ಕಾರ ಮಾಡಿದ ತಕ್ಷಣ ಅವಳ ಮನಸ್ಸು ಮಾರುತ್ತೆ. ಅಂದರೆ ಒಳ್ಳೆಯವ್ರಿಗೂ ಅವಕಾಶ ಆಗಕ್ಕೆ ನೀವುಗಳೇ ಮಾದರಿಗಳಾಗ್ತೀರ. ಆದರೆ ಮುಂದಿನ ಪೀಳಿಗೆ ಇವತ್ತೂ ಅಬ್ದುಲ್ ಕಲಾಂ ಅವ್ರು ಏನು ಹೇಳ್ತಿರ್ತಾರೆ ಯಾವಾಗವಾಗ, ಮುಂದಿನ ಭವಿಷ್ಯನೇ ಮಕ್ಕಳು, ಮುಂದಿನ ಭವಿಷ್ಯ ಮಕ್ಕಳು ಅಂತ. ಆದರೆ ಮಕ್ಕಳು ಓದ್ತಕ್ಕಂಥವರಾಗಲಿ, ವಿದ್ಯಾಭ್ಯಾಸ ತಗೊಳ್ಳೋದಾಗಲಿ, ನಮ್ಮಲ್ಲಿ ಆ ಸಂಸ್ಕಾರಗಳನ್ನು ಉಳಿಸ್ಕೊಳ್ಳೋದಾಗಲಿ ಮುಂದಿನ ಪೀಳಿಗೆಗೆ ಹೇಳ್ಕೊಡೋದ್ಯಾರೋ? ತಾಯಿಂದ್ರಾಗಿರ್ತಕ್ಕಂಥ ನೀವು, ತಂದೆಯಂದ್ರಾಗಿರ್ತಕ್ಕಂಥ ನೀವು. ಆದ್ದರಿಂದ ತಂದೆ ತಾಯಿಂದ್ರು ಏನು ಇವತ್ತಿನ ದಿವಸ ಪೀಳಿಗೆಗಳಿದ್ದೀರಾ, ನೀವು ಡಿಸಿಪ್ಲಿನ್ ಕಲ್ತ್ಕೊಳ್ಳದೆ ಮಕ್ಕಳಿಗೆ ಹೇಳ್ಕೊಡದೆ ಇದ್ರೆ, ಇರಲಿ ಬಿಡಿ ನನ್ನ ಮಕ್ಕಳದನ್ನೇ, ಆ ಬಟ್ಟೆ ಹಾಕೊಂಡ್ರೇನು, ಈ ಬಟ್ಟೆ ಹಾಕೊಂಡ್ರೇನು, ಅವಳು ಅಕಸ್ಮಾತ್ ಅಲ್ಲಿ ಬಿಟ್ಕೊಂಡು ಹೋಗ್ತಾ ಇದ್ರೆ ಮರ್ಯಾದೆ ಇಲ್ಲದೆ ನೋಡ್ತಾ ಇರ್ತಿರಲ್ಲ, ನಾಚಿಕೆ ಇಲ್ವಾ, ಚೆನ್ನಾಗಿರಲ್ಲ. ಇನ್ನೊಬ್ಬರು ನಿಮ್ಮ ಫ್ರೆಂಡ್ ಪಕ್ಕದಲ್ಲಿ ಬಂದ್ಬಿಟ್ಟು ಏನೋ ನಿನ್ನ ಮಗಳು ಇಂಥ ಡ್ರೆಸ್ ಹಾಕೊಂಡು ಹೋಗ್ತಿದ್ದಾಳೆ ಅಂತ ಅವ್ನು ಹೇಳ್ತಾನೆ. ಅಥವಾ ಇವಳು ಫ್ರೆಂಡು ಅಕಸ್ಮಾತ್ ತಾಯಿಯಾದವ್ರ ಜೊತೆ ಬನ್ನಿ, ಯಾಕೆ ಇಂಥ ಬಟ್ಟೆ ಹಾಕೊಳ್ಸಿದ್ಯಾ ನೀನು, ಸ್ವಲ್ಪ ಮಾನ ಮರ್ಯಾದೆ ಬೇಡವೇನ್ರಿ, ಈ ಮದುವೆಗೆಲ್ಲ ಕರ್ಕೊಂಡ್ಬರ್ತಾರಲ್ಲ ಇಂಥ ಬಟ್ಟೆಯಲ್ಲಿ ಅಂತಾಳೆ. ಆಗ ಕಿಂಚಿತ್ತು ಒಂದು ಚೂರು ಚುಚ್ಚಿದಂಗೆ ಆಗಲ್ಲ ನಿಮಗೆ. ಅದಕ್ಕೆ ಹೇಳೋದು ಎಲ್ಲರೂ ಪ್ರತಿಯೊಬ್ಬರಿಗೂ ಹೇಳ್ತೀನಿ, ಆವತ್ತಿನ ದಿವಸ ಆಗೋ ಅವಮಾನವನ್ನು ಇವತ್ತೇ ತಡೆಯೋಕ್ಕೆ ಗೌರವದಿಂದ ಘನತೆಯಿಂದ ಎಷ್ಟು ಚೆನ್ನಾಗಿ ಹೆಣ್ಣುಮಕ್ಳು ಇರ್ತಾರೋ, ನಮ್ಮಲ್ಲಿರ್ತಕ್ಕಂಥ ಭಾರತ ಸಂಸ್ಕಾರವನ್ನು ಇಟ್ಕೊಂಡು ಭಾರತ ನಾರಿಗೆ ಪ್ರಥಮ ಗೌರವ ಅಂತಿದೆ. ಆ ಗೌರವ ಉಳಿಸ್ಕೊಳ್ಳೋದು ಮುಂದಿನ ಪೀಳಿಗೆಗೆ ನೀವು ತಾಯಿ ತಂದೆ ಅಂದರೆ ಹೇಳ್ಕೊಳ್ಳೋಂಥದ್ದು. ನೀವು ಈಗ ಯಂಗ್ಸ್ಟರ್ಸ್ ಆಗಿ ಮದುವೆ ಆಗಿರ್ತಕ್ಕಂಥವ್ರು ನಾಳೆ ನಿಮ್ಮ ಮಕ್ಕಳು ಚೆನ್ನಾಗಿರಬೇಕಾ ಬೇಡವಾ, ಅಪಾರ್ಟ್ಮೆಂಟ್ಲಿ ಕೂತ್ಕೊಂಡು ಒಬ್ಬೊಬ್ಬರೇ ಕೂತ್ಕೊಂಡು ನಾವುಗಳೇನೋ ಒಂದು ಗೂಬೆಗಳ ಥರ ಕೂತ್ಕೊಂಡಿದ್ರೆ ಪ್ರಯೋಜನ ಇಲ್ಲ. ನಾವು ಒಂದು ಸಂಸಾರದಲ್ಲಿನ ಒಕ್ಕಟ್ಟಾಗಿರೋಣ, ಅಕ್ಕ ತಂಗಿರ ಭಾವಂದ ಸೇರೋಣ, ಆವಾಗವಾಗ ಫಂಕ್ಷನ್ಸ್ ಕರ್ಕೊಂಡು ಹೋಗ್ಬೇಕು, ಇವರೇ ನಿಮ್ಮ ತಾತ, ಇವನ ಅಜ್ಜಿ ಅಂಥೇಳಿ ನಮಸ್ಕಾರ ಮಾಡು, ಇಂಥವ್ರಿಗೆಲ್ಲ ಆಶೀರ್ವಾದ ತಗೋ, ನಡಿ ದೇವಸ್ಥಾನಕ್ಕೆ ಹೋಗೋಣ, ದಿನ ಮಂತ್ರ ಹೇಳು, ಇದನ್ನೆಲ್ಲ ಹೇಳಿಸ್ತಾ ಬಂದರೆ ಆದ್ಯ ಕರ್ತವ್ಯ. ಅದರಿಂದ ದುರಹಂಕಾರಗಳು ಅಹಂಭಾವಗಳನ್ನೆಲ್ಲ ಬಿಟ್ಟು ಈಗೋಯಿಸ್ಟಿಕ್ಸ್ನ ಈಗಿಂದ ಮಕ್ಕಳಿಗೆ ಹೇಳ್ಕೊಡದೆ ಅವ್ರು ಹೇಳ್ದಂಗೆ ನೀವು ತಾಳ ಕುಣಿದೆ, ನೀವು ಹೇಳ್ದಂಗೆ ಮಕ್ಕಳು ಕೇಳೋ ಥರ ಆ ಡಿಸಿಪ್ಲಿನ್ ತಂದರೆ ನಿಜಕ್ಕೂ ಶಿಕ್ಷಣ ಅನ್ನೋದು ಖಂಡಿತವಾಗ್ಲೂ ಸಿಗತ್ತೆ. ರಾಮಕೃಷ್ಣ ಆಶ್ರಮದಲ್ಲಿ ಏನು ಆ ಸಿಸ್ಟಮ್ಮು ಡಿಸಿಪ್ಲಿನ್ ಅನ್ನೋದು ಸ್ವಾಮಿ ವಿವೇಕಾನಂದರು ಹೇಳ್ಕೊಟ್ರು ಹಾಗಿರುತ್ತೆ ಜೀವನ. ಅಂಥ ಜೀವನ ಈ ಭಾರತ ದೇಶ ಅಂತ ಇರಲಿ. ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ದಿವಸ ಹೇಳಬೇಕಾದ್ದೇನೋ, ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು.